ನಮಸ್ಕಾರ ರೀ ಎಲ್ಲರಿಗೂ ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಸ್ಪೆಷಲ್ ಉತ್ತರ ಕರ್ನಾಟಕದ ಹಳೆಯ ಸಾಂಪ್ರದಾಯಿಕ ಅಡುಗೆಗಳಲ್ಲಿ ಒಂದಾಗಿರುವಂತಹ ಜುನ್ಕ ಯಾವ ರೀತಿ ಮಾಡೋದು ಅಂತ ತೋರಿಸಿಕೊಡಕತ್ತೈತ್ರಿ ಈ ತಿಳು ಜಿನಕಾಯಿ ಇದ್ಬಿಟ್ಟ್ರಿ ಯಾವ ಪಲ್ಯನೂ ಬೇಡ ಯಾವ ಸಾರೂನು ಬೇಡ ರೊಟ್ಟಿ ಚಪಾತಿ ಅನ್ನ ಎಲ್ಲದಕ್ಕೂ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತೈತ್ರಿ ಬರ್ರಿ ಹೆಂಗಾದ್ರೆ ಹೆಂಗೆ ಮಾಡೋದು ಅಂತ ನೋಡೋನು ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಎರಡು ಗಡ್ಡಿ ಬೆಳ್ಳುಳ್ಳಿ ಹೆಸಳನ್ನು ಸೇರಿಸ್ಕೊಳತ್ತತಿ ಜವಾರಿ ಬೆಳ್ಳುಳ್ಳಿ ತೊಗೊಂಡತ್ರಿ ಹಾಗಾಗಿ ಸಿಪ್ಪೆ ತೆಗ್ದಿಲ್ಲ ಇದಾದಮೇಲೆ ನೋಡಿರಿ ಹನ್ನೆರಡು ಹಸಿ ಮೆಣಸಿನ್ಕಾಯಿನ ತೊಗೊಂಡಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಒಂದು ಹತ್ತು ಹಸಿ ಮೆಣಸಿನ್ಕಾಯಿನ ತೊಗೊಬೋದು ಅದಾದಮೇಲೆ ಒಂದು ಚಮಚ ಜೀರಿಗೆ ತೊಗೊಂಡತ್ರಿ ಹಂಗೆ ಸ್ವಲ್ಪ ಕಲ್ಲುಪ್ಪನ ತೊಗೊಂಡಿ ಕಲ್ಲುಪ್ಪನ ಸೇರಿಸೋದ್ರಿಂದ ಹಸಿ ಖಾರ ಬೇಗ ಸಣ್ಣ ಆಗ್ತತ್ರಿ ಈಗ ನಾವು ರೆಡಿ ಮಾಡ್ಕೊಳಕತ್ತಿರೋದು ಹಸಿ ಖಾರ ನೋಡ್ರಿಗ ಇದನ್ನು ತರಿ ತರಿಯಾಗಿ ಪೇಸ್ಟ್ ಮಾಡ್ಕೊಂಡತ್ತಿ ಯಾವ ರೀತಿ ಹಸಿ ಖಾರ ಬಂದತ್ತಂದು ತೋರ್ಸತ್ತ ನೋಡ್ರಿ ಈ ರೀತಿ ನೀವು ಕಲ್ಲೊಳಗು ಕುಟ್ಕೊಂಡು ಕೂಡ ಇದನ್ನು ಹಸಿ ಖಾರಾನ ನೀವು ಮಾಡ್ಕೋಬೋದು ಈಗ ಜಿನಕ ಮಾಡೋಕೆ ಒಂದು ಕಡಾಯಿಗೆ ದೊಡ್ಡ ಆದಷ್ಟು ಎಣ್ಣೆ ಸೇರಿಸ್ಕೊಳತ್ತದ್ರೀ ಈಗ ಎಣ್ಣೆ ಕಾದ ಮೇಲೆ ಒಂದು ಆದಷ್ಟು ಸಾಸಿವೆ ಸೇರಿಸ್ಕೋಬೇಕು ಸಾಸಿವೆ ಚೆಂದಗೆ ಚಿಟಪಟ ಆದಮೇಲೆ ಒಂದು ಆದಷ್ಟು ಜೀರಿಗೆ ಸೇರಿಸ್ಕೋಬೇಕ್ರಿ ಈಗ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಂಡತ್ತಿ ಹಂಗೆ ಒಂದೆಸಳು ಕರಿಬೇವನ್ನು ಸೇರಿಸ್ಕೊಂಡತ್ತೆ ಈಗ ಲೈಟಾಗಿ ಉಳ್ಳಾಗಡ್ಡಿನ ಫ್ರೈ ಮಾಡ್ಕೋಬೇಕು ನೀವು ಬೇಕು ಅಂದರೆ ಇನ್ನೂ ಒಂದು ಸಣ್ಣ ಉಳ್ಳಾಗಡ್ಡಿ ರೀ ಉಳ್ಳಾಗಡ್ಡಿ ಜಾಸ್ತಿ ಆದರೆ ಜುಣ್ಕ ಟೇಸ್ಟ್ ಅನ್ನಿಸ್ತತಿ ಅದಾದಮೇಲೆ ನೋಡಿರಿ ಹಸಿ ಖಾರ ಆಲ್ರೆಡಿ ಮಾ ಇಟ್ಕೊಂಡಿತ್ತಲ್ಲ ಅದನ್ನು ಕೂಡ ಸೇರಿಸ್ಕೊಳತ್ತೈತಿ ಹಸಿ ಖಾರನ ಕೆಲವೊಬ್ಬರು ಹಸಿಮೆಣ್ಸಿನ್ಕಾಯಿ ಹುರಿದು ಮಾಡ್ತಾರೋ ನಿಮಗೆ ಟೈಮ್ ಇಲ್ಲ ಅಂದ್ರೆ ಈ ರೀತಿ ಡೈರೆಕ್ಟಾಗಿ ನೀವು ಪೇಸ್ಟ್ ಮಾಡ್ಕೊಂಡು ಕೂಡ ಸೇರಿಸ್ಕೊಬೋದ್ರಿ ಈಗ ಒಂದು ಸ್ವಲ್ಪ ಅರಿಶಿನ ಕೂಡ ಸೇರಿಸ್ಕೊಳತ್ತೈತಿ ಆಮೇಲೆ ಒಂದು ಚಮಚದಷ್ಟು ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪು ಆಲ್ರೆಡಿ ಹಸಿ ಖಾರದೊಳಗೆ ಉಪ್ಪನ್ನ ಸೇರಿಸಿರೋದ್ರಿಂದ ಸ್ವಲ್ಪ ಉಪ್ಪನ್ನ ನೋಡ್ಕೊಂಡು ಸೇರಿಸ್ಕೋಬೇಕು ಈಗ ಹಸಿ ಖಾರ ಚೆಂದಾಗಿ ಒಳಗೆ ಫ್ರೈ ಆಗಬೇಕು ರೀ ಅಲ್ಲಿವರೆಗೂ ಈ ರೀತಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಖಾರ ಬಿಡ್ತತ್ರಿ ಚೆಂದಾಗಿ ಒಂದೆರಡು ನಿಮಿಷ ಈ ಥರ ಒಳಗೆ ನಾವು ಬಾಡಿಸ್ಕೊಂಡ್ರೆ ಹಸಿ ವಾಸನೆ ಹೋಗೋವರೆಗೂ ಚೆಂದಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿದೆಲ್ಲ ವಾಸನೆ ಹೋಗ್ಬೇಕು ರೀ ನೋಡ್ರಿ ಈಗ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ಹಣ್ಣಿನ ರಸ ಸೇರಿಸ್ಕೊಳತ್ತತಿ ಇದು ಒಂದು ಒಳ್ಳೆ ಟೇಸ್ಟ್ ಕೊಡ್ತತಿ ಅಂತ ಹೇಳ್ಬೋದು ರೀ ಜುನ್ಕಕ್ಕೆ ಹಂಗೆ ಎರಡು ಅಷ್ಟು ನೀರನ್ನು ಸೇರಿಸ್ಕೊಳತ್ತೀ ನಿಮಗೆ ಜಾಸ್ತಿ ಬೇಕು ಅಂದರೆ ಇನ್ನೂ ಎರಡು ಅಷ್ಟು ನೀರನ್ನು ನೀವು ಸೇರಿಸ್ಕೋಬೋದು ಈಗ ಚಂದಗೆ ಒಂದು ರೌಂಡು ಮಿಕ್ಸ್ ಮಾಡಿಕೊಂಡು ನೀರು ಚೆಂದಗೆ ಕುದಿ ಬರಬೇಕು ರೀ ಅಲ್ಲಿವರೆಗೂ ಬಿಡಬೇಕು ಒಂದು ಐದರಿಂದ ಎಂಟು ನಿಮಿಷ ಮೀಡಿಯಮ್ ಉರಿ ಒಳಗೆ ಕುದಿಸ್ಕೊಂಡಾದ ನೀರು ಚೆಂದಾಗಿ ಹೆಸ್ರು ಬಂದಿತ್ತು ಈಗ ಹಸಿ ಶೇಂಗಾ ಪುಡಿ ಸೇರಿಸ್ಕೊಳತ್ತತಿ ಶೇಂಗಾನ ಹುರಿದ ಡೈರೆಕ್ಟಾಗಿ ಪುಡಿ ಮಾಡಿಕೊಂಡು ಕುದಿಯೋ ನೀರಿಗೆ ಸೇರಿಸ್ಕೋಬೇಕ್ರಿ ಹಸಿ ಶೇಂಗಾದ ಪುಡಿ ಅಗದಿ ಟೇಸ್ಟ್ ಕೊಡ್ತದ್ರಿ ಈ ಜುಣಕ್ಕೆ ಈಗ ನೆಕ್ಸ್ಟು ಹಿಟ್ಟು ಹಚ್ಚಬೇಕ್ರಿ ನೋಡ್ರಿ ಕಡಲೆ ಹಿಟ್ಟನ್ನು ಈ ರೀತಿ ಒಂದು ಕೈಯಿಂದ ಉದುರಿಸ್ಕೊತಿರ್ಬೇಕು ಇನ್ನೊಂದು ಕೈಯಿಂದ ಈ ಥರ ತಿರ್ಗಿಸ್ಕೊತಿರ್ಬೇಕು ರೀ ನಿಮಗೆ ಈ ಥರ ಮಾಡೋಕ್ಕೆ ಬರೋದಿಲ್ಲಪ್ಪ ಅಂದರೆ ನೀವು ಒಂದು ಕಪ್ ಒಳಗೆ ನೀರು ಹಾಕಿ ಅದರೊಳಗೆ ಕಡಲೆ ಹಿಟ್ಟನ್ನು ಕಲಿಸ್ಕೊಂಡು ಡೈರೆಕ್ಟಾಗಿ ಕುದಿಯೋ ನೀರಿಗೆ ಸೇರಿಸ್ಕೊಬೋದು ಜುನಕ ರುಚಿ ಬರಬೇಕಾ ಅಂದ್ರೆ ಈ ರೀತಿ ಕೈಯಿಂದ ಹಿಟ್ಟು ಹಚ್ಚಿದ್ರೆ ಒಳ್ಳೆ ಟೇಸ್ಟ್ ಬರ್ತೈತಿ ನೋಡ್ರಿ ಈ ಥರ ಸ್ವಲ್ಪ ಗಂಟು ಗಂಟು ಅನ್ನಿಸ್ತಾವು ಚಮಚಾದಿಂದ ಪ್ರೆಸ್ ಮಾಡಿದ್ರೆ ಹೊಡಿತಾವು ಇಲ್ಲ ಅಂದ್ರೂ ಏನು ಟೆನ್ಷನ್ ಇಲ್ಲರಿ ಚೆಂದಾಗೆ ಕುದಿತಾವು ಹಂಗಾಗಿ ಗಂಟಿದ್ರೂ ತೊಂದರೆ ಇಲ್ಲ ಲೈಟಾಗಿ ಈ ಥರ ಪ್ರೆಸ್ ಮಾಡ್ಕೋಬೋದು ಇಲ್ಲ ಆಗಲಿಲ್ಲಪ್ಪ ಅಂದ್ರೆ ಹಂಗೆ ಬಿಟ್ರು ಅದು ಟೇಸ್ಟ್ ಇರ್ತತಿ ನೋಡ್ರಿಗ ಈ ರೀತಿ ನಾನು ಮತ್ತೆ ಹಿಟ್ಟು ಹಚ್ಚಾತೇನೆ ನಿಮಗೆ ಭಾಳ ಗಟ್ಟಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಿಟ್ಟು ಹಾಕ್ಕೋರಿ ತಿಳಬೇಕು ಅಂದ್ರೆ ಸ್ವಲ್ಪ ಮೀಡಿಯಮ್ ಆಗಿ ನೋಡಿಕೊಂಡು ಹಿಟ್ಟಾಕೋಬೇಕಾಗ್ತತಿ ಹಿಟ್ಟು ಹಚ್ಚಾಕೇನು ಅಳತೆ ರೀ ನೋಡಿಕೊಂಡು ನಿಮ್ಗೆ ಗೊತ್ತಾಗ್ತದೆ ಕುದಿಯೋವಾಗ ಇದು ಹಿಟ್ಟು ಸಾಕೋ ಬೇಕೋ ಅಂಥೇಳಿ ಈ ರೀತಿ ಲೈಟಾಗಿ ಚಮಚದಿಂದ ಪ್ರೆಸ್ ಮಾಡ್ಕೋಬೇಕು ರೀ ಡೈರೆಕ್ಟಾಗಿ ಕೆಲವೊಬ್ರು ನೀರೊಳಗೆ ಕಲಿಸಿ ಹಾಕಿಬಿಡ್ತಾರೆ ಜುನಕಕ್ಕೆ ಈ ಥರ ಹಿಟ್ಟನ್ನು ಆದರೆ ಅದು ಅಷ್ಟು ಟೇಸ್ಟ್ ಆಗಂಗಿಲ್ಲ ಹಳೆ ಕಾಲದ ಮಂದಿ ಹೇಳ್ತಾರೋ ಈ ಥರ ಕೈಯಿಂದ ಹಿಟ್ಟು ಉದುರಿಸಿ ಮಾಡಿದ್ರೆ ಜುನ್ಕಕ್ಕೆ ಒಳ್ಳೆ ಟೇಸ್ಟ್ ಬರ್ತೈತಿ ಅಂಥೇಳಿ ನೋಡ್ರಿ ಈಗ ಈ ರೀತಿ ಲೈಟಾಗಿ ಪ್ರೆಸ್ ಮಾಡ್ಕೊಂಬಿಟ್ರೆ ಗಂಟುಗಳೆಲ್ಲ ಹೊಡಿತಾವು ಇಷ್ಟು ಹಿಟ್ಟು ಹಚ್ಕೊಂಡ್ರೆ ಸಾಕ್ರಿ ಒಂದು ಕೂಯಿ ಚೆಂದಾಗಿ ಕುದಿಸ್ಕೊಂಡ್ರೆ ಇನ್ನೊಂಚೂರು ಚೂರು ಗಟ್ಟಿಯಾಗೇ ಆಗ್ತೈತಿ ಈಗ ನೋಡ್ರಿ ಜುನ್ಕಾನ ಒಂದು ಒಂದೆರಡು ನಿಮಿಷ ಕುದಿಸ್ಕೊಂಡಾದಮೇಲೆ ಫೈನಲ್ ಆಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಚೆಂದಾಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಪರ್ಫೆಕ್ಟಾಗಿರುವಂತಹ ಜುನ್ಕಾಯ ರೆಡಿ ಆದಂಗೆ ನೋಡ್ರಿ ಒಳ್ಳೆ ಘಮ ಬರತಿತ್ತು ಬೆಳ್ಳುಳ್ಳಿ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಎಲ್ಲ ರುಬ್ಬಿ ಹಾಕಿದ್ದೇವಲ್ಲ ರೀ ನೀವು ಕೂಡ ಇದೇ ರೀತಿ ಜುನ್ಕಾನ ಟ್ರೈ ಮಾಡಿರಿ ಹಂಗೆ ಇವತ್ತಿನ ರೆಸಿಪಿ ಬಗ್ಗೆ ಏನೇನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸ್ ಒಳಗೆ ತಿಳ್ಸೋದನ್ನು ಮಾತ್ರ ಮರಿಬೇಡ್ರಿ ಮತ್ತೆ ಸಿಗೋಣಂತ್ರಿ ಮತ್ತಷ್ಟು ಮಗದಷ್ಟು ಹೊಸ ರೆಸಿಪಿ ಜೊತೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ ಶರಣ್ರಿ